Hi everyone, welcome back to the channel. Name is Madhu. One nimisha. Booking open maadittide nanu. Salaga booking open aagidya. Page refresh maartta idini. Time ivaga correct aagi 9:59 AM October 11th 2021. Yak nan date helta idini antandre video maadi upload maadatre 10 nimisha aagabodu, ardha gante aagabodu. Astralli maybe ee booking open aadru aagabodu salaga. Innu open aagilla. And even ಕೋಟಿಗೊಬ್ಬ 3 ಬುಕ್ಕಿಂಗ್ ಓಪನ್ ಆಗಿದೆ ಓಕೆನಾ ಬುಕ್ಕಿಂಗ್ ಕ್ಲಿಕ್ ಮಾಡಿದ್ರೆ ಬುಕ್ ಟಿಕೆಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿದ್ದೇಶ್ವರ ಜೆ ಪಿ ನಗರ ಕಾವೇರಿ ಡಿಜಿಟಲ್ಲು ಸ್ಯಾಂಕಿ ರೋಡು ಆರ್ ಕೆ ಎಡ್ ಮಾಲು ಮೈಸೂರು ರೋಡಲ್ಲಿ 13 ಶೋ ಟೋಟಲ್ ಆಗಿ ಕೊಟ್ಟಿದ್ದಾರೆ ಅಟ್ ಪ್ರೆಸೆಂಟಲ್ಲಿ ಓಕೆನಾ ಆ್ಯಂಡ್ ಸಲಗ ಇನ್ನೂ ಓಪನ್ ಆಗಿಲ್ಲ ಮೇ ಬಿ ಇವತ್ತು ಮಧ್ಯಾಹ್ನನೋ ಸಂಜೆನೋ 100% ಇವತ್ತು ಓಪನ್ ಆಗುತ್ತೆ ಟಿಕೆಟ್ಸ್ ಬುಕ್ಕಿಂಗು ಬುಕ್ ಮೈ ಶೋದಲ್ಲಿ ಓಕೆ ವಿಷಯಕ್ಕೆ ಬರೋಣ ವಿಷಯ ಏನಪ್ಪ ಅಂತಂದರೆ ಇತ್ತೀಚೆಗೆ ಒಂದು 1 or 2 weeks ಒಂದು 2-3 weeks ಸಲಗಾದವರು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಯೂಟ್ಯೂಬ್ ಚಾನಲ್ಲು ಡಿಜಿಟಲ್ ಮೀಡಿಯಾ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಆ್ಯಕ್ಟರ್ಗಳು ಆ್ಯಕ್ಟ್ರೆಸ್ಗಳು ಸೈಡ್ ಆ್ಯಕ್ಟಿಂಗ್ ಮಾಡಿರೋರು ಡೈರೆಕ್ಟ್ರು ಅಂದರೆ ಡೈರೆಕ್ಟ್ರು ವಿಜಯ್ ಸಾಧನೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಆಗಿರ್ಬೋದು ಸಿನಿಮಾಗೆ ಸಂಬಂಧಪಟ್ಟ ಒಂದಷ್ಟು ಜನಗಳು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಪ್ರಮೋಷನ್ ನಡೀತಾ ಇದೆ ಎಲ್ಲ ಓಕೆ ಓಕೆ ಎಲ್ಲರೂ ಕೇಳ್ತಿರೋದು ವಿಷಯ ಇಷ್ಟೇ ಕೋಟಿಗೊಬ್ಬ 3 ಪ್ರಮೋಷನ್ ಯಾಕೆ ಮಾಡ್ತಾ ಇಲ್ಲ ಯಾಕೆ ನಡೀತಾ ಇಲ್ಲ ಕೋಟಿಗೊಬ್ಬ 3 ಪ್ರಮೋಷನ್ ಮಾಡ್ತಾರಾ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಅದೇ ಡೌಟ್ ಆಗಿಬಿಟ್ಟಿದೆ ಮಾಡಂಗಿದ್ದಿದ್ರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ರಿಲೀಸ್ಗೆ ಇನ್ನೊಂದು ವಾರ ಇದೆ ಅನ್ಬೇಕಾದ್ರೆ ಅಟ್ಲೀಸ್ಟ್ ಪ್ರಮೋಷನ್ ಮಾಡಬೇಕಿತ್ತು ಅಲ್ಲೋ ಇಲ್ಲೋ ಒಂದು ಇಂಟರ್ವ್ಯೂಗಳು ಕಾಣಿಸ್ಬೇಕಿದ್ದು ಸುದೀಪ್ ಸರ್ದು ಆಮೇಲೆ ಸೂರಪ್ಪ ಬಾಬು ಅವ್ರದ್ದು ಸೊ ನನಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ ಸಿಚುವೇಶನ್ ಅರ್ಥ ಆಗಿದೆಯೋ ಇಲ್ವೋ ಟೀಮ್ಗೆ ಗೊತ್ತಿಲ್ಲ ಆ್ಯಂಡ್ ಇವನ್ ನಾನು ಒಂದು ಸ್ಪೆಸಿಫಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ಇಲ್ಲಿ ಹೇಳ್ತಿರೋದು ಸುದೀಪ್ ಸರ್ಗೆ ಸಂಬಂಧಪಟ್ಟಿರೋದಿಲ್ಲ ಯಾಕೆ ಅಂತಂದರೆ ಪ್ರೊಡಕ್ಷನ್ ಟೀಮು ಆ್ಯಕ್ಟರ್ಗೆ ಸುದೀಪ್ ಸರ್ ಒಬ್ಬರು ಆ್ಯಕ್ಟರು ಪ್ರೊಡಕ್ಷನ್ ಟೀಮ್ ಹೆಂಗೆ ಹೇಳುತ್ತೋ ಪ್ರಮೋಷನ್ಗಾಗಿ ಆ ಥರ ಒಬ್ಬ ಆ್ಯಕ್ಟರ್ ಕೇಳ್ತಾರೆ ಎಲ್ಲ ಸಿಚುವೇಶನ್ಗಳಲ್ಲೂ ಎಲ್ಲ ಸಿನಿಮಾದವರು ಹಿಂಗೆ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಹೇಳ್ತಾ ಇದ್ದೀನಿ ತಪ್ಪಿದ್ರೆ ದಯವಿಟ್ಟು ತಿದ್ದಿ ಹೇಳಿ ತಿಳ್ಕೊತೀನಿ ಓಕೆನಾ ಒಂದು ಸಿಚುವೇಶನ್ ಹೆಂಗಿದೆ ಅಂತಂದರೆ ಪ್ಯಾಂಡಮಿಕ್ ಸಿಚುವೇಶನ್ನು ಲಾಕ್ಡೌನಿಂದ ಆಚೆ ಬಂದಿದ್ದೀವಿ 100% ಆಕ್ಯುಪೆನ್ಸಿ ಸಿಕ್ಕಿದೆ ಈಗ ತೋರಿಸದೆ ಹೋದರೆ ಜೋಶ್ನ ಈಗ ಪ್ರಮೋಷನ್ ಮಾಡಿ ಸಿನಿಮಾ ರಿಲೀಸ್ ಮಾಡಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ಜನ ಥಿಯೇಟ್ರಿಗೆ ಬರೋಕ್ಕೆ ಎದುರುವಂಥ ಟೈಮಲ್ಲಿ ಜನಗಳಿಗೆ ಧೈರ್ಯ ತುಂಬಿ ನೀವು ಥಿಯೇಟ್ರಿಗೆ ಬನ್ನಿ ಅಂತ ಕರೆದು ಕೂರಿಸ್ಬೇಕಾಗಿದೆ ಆದರೂ ಬರೋ ಜನ ಕಷ್ಟ ಆದರೆ ಈ ಟೈಮಲ್ಲಿ ಪ್ರಮೋಷನ್ ಮಾಡದೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋದು ಧೈರ್ಯನೇ ಒಪ್ಕೋತೀನಿ ತುಂಬ ಧೈರ್ಯ ಇದೆ ಒಪ್ಕೋತೀನಿ ಬಟ್ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ನನ್ನ ಫ್ರೆಂಡ್ ಹೇಳ್ತಿದ್ರು ಬಿಡುಗುರು ಸುದೀಪ್ ಅವ್ರ ಸಿನಿಮಾ ಅಂದರೆ ಪ್ರಮೋಷನೇ ಬೇಕಾಗಿಲ್ಲ ಅಂತ ಹೇಳ್ದ ಬಟ್ ವಾಟ್ ಎವರ್ ನಾನು ಹೇಳಿದ್ನಲ್ಲ ಪ್ಯಾಂಡಮಿಕ್ ಲಾಕ್ಡೌನ್ ಓಪನ್ ಆಗಿದೆ ಟೈಮ್ ಸರಿ ಇಲ್ಲ ಜನ ಥಿಯೇಟ್ರಿಗೆ ಬರೋಕ್ಕೆ ಹೆದರ್ಕೊತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಸೊ ಸೆಕೆಂಡ್ ವೇವ್ ಎಲ್ಲರಿಗೂ ಪಾಠ ಕಲಿಸಿದೆ ನನಗೂ ಸೇರಿಸಿ ನನಗೂ ಪಾಸಿಟಿವ್ ಆಗಿತ್ತು ನಾನು ಡೋಸ್ ತೊಗೊಂಡಿದ್ದೀನಿ ಸೊ ಹೀಗಾಗಿ ಹಿಂಗಿರುವಂಥ ಟೈಮಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದು ಈ ಥರ ಪ್ರಮೋಷನ್ ಮಾಡಿದೆ ಯಾಕೆ ಅಂತಂದರೆ ಒಂದಷ್ಟು ಜನ ನನಗೆ ಕಮೆಂಟ್ಸ್ ಹಾಕಿದರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಏನು ಇಷ್ಟೊಂದು ಮೆಸೇಜ್ ಮಾಡ್ತಾಯಿದ್ದಾರೆ ಅದು ಯಾವಾಗ ಅಂತಂದರೆ ನಿನ್ನೆ ಒಂದು ಪ್ರೇಮಂ ಪೂಜ್ಯಂ ಪ್ರಮೋಷನ್ ಆ್ಯಕ್ಟಿವಿಟಿ ಇತ್ತು ಹೋಗಿದ್ದೆ ಮೀಟ್ ಮಾಡ್ಕೊಂಡು ಬಂದೆ ಪ್ರೇಮ್ ಸರ್ನ ಸೊ ಎಲ್ಲೋ ಒಂದು ಕಡೆ ಅನ್ನಿಸ್ತು ಅಲ್ಲಿ ಮೆಸೇಜಸ್ ಬರ್ತಾನೇ ಇತ್ತು ನನಗೆ ಇನ್ಸ್ಟಾದಲ್ಲಿ ಎಲ್ಲೋ ಒಂದು ಕಡೆ ಅನ್ನಿಸ್ತು ಕರೆಕ್ಟ್ ಅಲ್ವ ಇದ್ರ ಬಗ್ಗೆ ಮಾತಾಡೋಣ ಏನು ವಿಷಯ ಇರ್ಬೋದು ಏನು ಗೊತ್ತಾಗತ್ತೆ ಏನಿದ್ರು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಸೊ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಪ್ರಮೋಷನ್ ಎಂದಕ್ಕೆ ಮಾಡ್ತಾ ಇಲ್ಲ ಅವರು ಆ್ಯಂಡ್ ಇವನ್ ನಮ್ಮ ಸೂರಪ್ಪ ಬಾಬು ಅವರು ಅವ್ರಿಗೇನೋ ಮೆಸೇಜ್ ಬಂತು ಪೈರಸಿ ಮಾಡ್ತೀವಿ ಅಂತ ಮೆಸೇಜ್ ಬಂತು ಅಂದಿದ್ದ ತಕ್ಷಣ ಹೋದರು ಸೈಬರ್ ಕ್ರೈಮ್ಗೆ ಹೋದರು ಕಂಪ್ಲೇಂಟ್ ಕೊಟ್ಟರು ದಟ್ ಈಸ್ ಟೇಕಿಂಗ್ ಕೇರ್ ಆಫ್ ದಿ ಮೂವಿ ಬಟ್ ನಾಟ್ ಡೂಯಿಂಗ್ ಪ್ರಮೋಷನ್ ಸೊ ಏನಕ್ಕಂತ ಗೊತ್ತಿಲ್ಲ ಪ್ರಮೋಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಇನ್ನೂ 13 ಇನ್ನೂ 2 ದಿನ ಇದೆ ಅಟ್ಲೀಸ್ಟ್ ಮಿನಿಮಮ್ ಪ್ರಮೋಷನ್ ಈಗಲೂ ಮಾಡ್ಬೋದು ನೀವು ಇವತ್ತು ಸೇರಿಸಿ ಇನ್ನೂ 3 ದಿನ ಟೈಮ್ ಇದೆ 3 ದಿನ ಏನು 3 ದಿನ ಅಂತೀಯ ಅಂತ ಅಂದರೆ ನನ್ನ ಫ್ರೆಂಡ್ ಅವ್ರ ಅಕ್ಕನ ಮದುವೆ ಇತ್ತು ಒಂದು 2-3 ಇಯರ್ಸ್ ಬ್ಯಾಕು ಮದುವೆ ನಾಳೆ ನಡೀತಿದೆ ಇನ್ನೂ ಕಾರ್ಡ್ ಕೊಡ್ತಾನೆ ಇದ್ರು ಏನೋ ಇನ್ನೂ ಕಾರ್ಡ್ ಕೊಟ್ಟಿಲ್ವಾ ಮದುವೆ ಅದು ಇನ್ನೂ ಮುಗ್ದಿಲ್ವೇನೋ ಇನ್ನು ಬರೀ 2 ದಿನ ಕೂಡ ಇರೋದು ಅಂತಂದರೆ ಅವ್ನು ಹೇಳ್ತಿದ್ದ ಇನ್ನೂ 2 ದಿನ ಟೈಮ್ ಇದೆ ಅಂತಿದ್ದ ಸೊ ಆ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಓಕೆನಾ ಒಂದು ಇರೋ ಒಂದು ದಿನವೂ
ಒಂದು ಯೂಸ್ಫುಲ್ಲಾಗಿ ಯೂಸ್ ಮಾಡಿಕೊಂಡ್ರೆ ಅದು ಒಂದು ವರ್ಷದ ಥರ ಕಾಣುತ್ತೆ ನಮಗೆ. ಸೊ ಇಟ್ಸ್ ಅ ನನಗೆ ಅನಿಸಿದ್ದು, ನಾನು ಹೇಳಿದೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್, ನಿಮ್ಗೆ ಏನು ಅನ್ಸೋದು ದಯವಿಟ್ಟು ಫ್ರ್ಯಾಂಕಾಗಿ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ಸೋದು ಅದನ್ನು ಓಪನ್ ಆಗಿ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲಿಂಕ್ ಫಿಲ್ ಒನ್ ಡಿಸ್ಕ್ರಿಪ್ಷನ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್, ಬಾಯ್.